ವಿಮ್ಸ್ ಘಟನೆ ವಿಮ್ಸ್ ಆಸ್ಪತ್ರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಡೀ ಆರೋಪ ಮಾಡೋದು ಬಹಳ ಸುಲಭ ನಾನು ಈ ಘಟನೆ ನಡೆದ ಮೇಲೆ ತಕ್ಷಣ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿದೆ ಉನ್ನತ ಮಟ್ಟದ ತನಿಖಾ ಸಂಸ್ಥೆಯನ್ನು ಈಗಾಗಲೇ ಡಾಕ್ಟರ್ ಸ್ಮಿತಾ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ ನಾನು ಮಾಡಿದ 24 ಗಂಟೆನೂ ಇಲ್ಲ ನೆನ್ನೆನೇ ಅವರು ಬೆಳಗ್ಗೆನೇ ಹೋಗಿದ್ದಾರೆ ನೆನ್ನೆ ಇಡೀ ದಿವಸ ರಾತ್ರಿ 11 12 ಗಂಟೆವರೆಗೂ ಇದ್ದಾರೆ ಮತ್ತೆ ಕೆಲವು ತಾಂತ್ರಿಕ ವಿಚಾರಗಳ ಬಗ್ಗೆ ಕೆಲವು ಇಂಜಿನಿಯರ್ಸ್ ಅನ್ನು ಕೆಲವು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಅವರು ನನಗೆ ಹೇಳಿದ್ದಾರೆ ಅವರು ಕೂಡನು ಈ 2-3 ದಿವಸದಲ್ಲಿ ಹೋಗ್ತಾರೆ ಆದಷ್ಟು ಶೀಘ್ರದಲ್ಲಿ ಇದು ವರದಿ ಬರುತ್ತೆ ವರದಿ ಬಂದ ಮೇಲೆ ಯಾರಿಗಾದರೂ ತಪ್ಪಿದಸ್ತ್ರಿದ್ರೆ 100ಕ್ಕೆ 100 ಆ ತಪ್ಪಿದಸ್ತ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಮತ್ತು ದುರ್ಘಟನೆಯಿಂದ ಯಾರು ಸಾವಾಗಿದ್ದಾರೆ ಖಂಡಿತವಾಗಿ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಮಗೂ ಕೂಡ ಅತೀವವಾದ ನೋವಿದೆ ಯಾವುದೇ ಸೋವತ್ತು ಅದು ನಮಗೆ ಪ್ರೈಮಾಫೇಸಿ ಹೇಳಿರುವಂಥದ್ದು ಅವರಿಗೆ ಟರ್ಮಿನಲಿ ಇಲ್ ಆಗಿರುವಂಥ ಪೇಷಂಟ್ಸ್ ಇದ್ದರು ಟರ್ಮಿನಲಿ ಇಲ್ ಪೇಷಂಟ್ಸ್ ಇದ್ದರು ಅವರು ಸ್ವಾಭಾವಿಕವಾಗಿ ಸಾವಾಗಿದೆ ಅಂತ ಅವರು ಹೇಳಿದರೂ ಕೂಡ ನಾವು ಅದಕ್ಕೆ ಮೀರಿ ಇವತ್ತು ತನಿಖಾ ಸಂಸ್ಥೆಯನ್ನು ಈಗಾಗಲೇ ನಾವು ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ ತನಿಖೆ ಆಗಲಿ ತನಿಖಾ ವರದಿ ಬಂದ ಮೇಲೆ ತಪ್ಪಿಸ್ತಸ್ತ್ರು ಯಾರಿಂದ ಆದರೂ ಇದು ಆಗಿದ್ದರೆ ಅವಘಡ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಏನಾದರೂ ಆಗಿದ್ದರೆ 100ಕ್ಕೆ 100 ಅವ್ರ ಮೇಲೆ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಮತ್ತು ನೊಂದವರೇನಿದ್ದಾರೆ ಯಾರು ಸಾವಿಗೀಡಾಗಿದ್ದಾರೆ ಅವರ ಕುಟುಂಬಗಳಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಇವತ್ತು ಅವರು ಘೋಷಣೆ ಮಾಡಿದ್ದಾರೆ ನಾನು ಕೂಡ ನಾಳೆ ವೈಯಕ್ತಿಕವಾಗಿ ನಾಳೆ ಬಳ್ಳಾರಿಗೆ ನಾನೇ ಸ್ವತಃ ಭೇಟಿಯನ್ನು ಕೂಡ ಕೊಡ್ತಾ ಇದ್ದೆ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು ನಮ್ಮ ನಿರ್ದೇಶಕರು ಅವರಿಬ್ಬರನ್ನೂ ಕೂಡ ಕರ್ಕೊಂಡು ನಾನೇ ವೈಯಕ್ತಿಕವಾಗಿ ನಾನೇ ಭೇಟಿ ಕೊಟ್ಟು ಏನು ಆ ಕುಟುಂಬಗಳು ಇದ್ದಾರೆ ಅವ್ರ ಜೊತೆನೂ ಕೂಡ ನಾನು ಸಮಾಲೋಚನೆ ಮಾಡ್ತೇನೆ ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ ಇವೆಲ್ಲವನ್ನು ಕೂಡ ಮಾಡಿಕೊಂಡು ನಾನು ಬರ್ತೇನೆ ಸರ್ಕಾರ ಯಾವುದೇ ವಿಷಯವನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ ಅಂತಿಮವಾಗಿ ಸರ್ಕಾರಕ್ಕೆ ಈ ರಾಜ್ಯದ ಪ್ರತಿಯೊಂದು ಜೀವ ಕೂಡ ಮುಖ್ಯ ಯಾವುದೇ ಜೀವ ಯಾರು ಗಂಗಾಧರ್ ರೆಡ್ಡಿ ಯಾರು ನೇಮಕ ಮಾಡಲಿಕ್ಕೆ ಸೋಮಶೇಖರ್ ರೆಡ್ಡಿಯವರು ಶಿಫಾರಸು ಬೇಕಾಗಿಲ್ಲ ಒಬ್ಬರು ಶಾಸಕರು ಹೇಳಿದ ತಕ್ಷಣ ಒಬ್ಬರನ್ನ ನೇಮಕ ಮಾಡಲಿಕ್ಕೆ ಆಗಲ್ಲ ದೇರ್ ಇಸ್ ಎ ಕೇಳಿ ಕೇಳಿ ಇಲ್ಲಿ ಹೇಳೋದು ದೇರ್ ಇಸ್ ಎ ಪ್ರೊಸೆಸ್ ಪಾಪ ಅವ್ರಿಗೆ ಅರ್ಥ ಆಗೋದಿಲ್ಲ ಮೆಡಿಕಲ್ ಡೈರೆಕ್ಟರ್ ಹೆಂಗೆ ಅಪಾಯಿಂಟ್ ಆಗ್ತಾರೆ ಅಂತ ಅವ್ರನ್ನ ಸ್ವಲ್ಪ ಸರಿಯಾಗಿ ತಿಳ್ಕೊಳಕ್ಕೆ ಕರುಣಾಕರ್ ರೆಡ್ಡಿಯವರು ಅಲ್ಲಿ ಶಾಸಕರಿದ್ದಾರೆ ಇವರು ಒಬ್ಬರೇ ಇಲ್ಲ ಶ್ರೀರಾಮ್ರವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಆನಂದ್ ಸಿಂಗ್ ಅವರು ಇದ್ದಾರೆ ಇವ್ರನ್ನೆಲ್ಲ ಕೇಳಿ ನೋಡಿ ಯಾವ ರೀತಿ ಡ್ಯೂ ಪ್ರೊಸೆಸ್ ಆಗಿದೆ ಅಂತೇಳಿ ಇದರಲ್ಲೆಲ್ಲ ರಾಜಕಾರಣ ಮಾಡೋದ್ರಿಂದ ಅವರ ಘನತೆ ಕಡಿಮೆ ಆಗ್ತದೆ ಯಾರೊಬ್ಬರು ಹೇಳಿದ ತಕ್ಷಣ ನಾನು ನಿರ್ದೇಶಕರು ಮಾಡ್ಲಿಕ್ಕೆ ಆಗಲ್ಲಮ್ಮ ದೇರ್ ಈಸ್ ಎ ಪ್ರೊಸೆಸ್ ಟು ಬಿ ಫಾಲೋಡ್ ದಟ್ ಪ್ರೊಸೆಸ್ ಹ್ಯಾಸ್ ಬಿನ್ ಫಾಲೋಡ್ ಹಿ ಈಸ್ ಎಲಿಜಿಬಲ್ ಸೊ ಈ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ದಟ್ಸ್ ಇಟ್ ಐ ಆಮ್ ಅವೈಟಿಂಗ್ ದ ರಿಪೋರ್ಟ್ ಮೇ ಬಿ ಶಾರ್ಟ್ಲಿ ನಿನ್ನೆ ತಾನೇ ಪಾಪ ಹೋಗಿದ್ದಾರೆ ಸ್ವಲ್ಪ ಟೈಮ್ ಕೊಡಿ ಅಲ್ಲ ಕರೆಕ್ಟಾಗಿ ರಿಪೋರ್ಟ್ ಕೊಡಲಿ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ